ನಮಸ್ಕಾರ ವೀಕ್ಷಕರೇ. ಕೇಂದ್ರದ ಕೃಷಿ ಕಾಯ್ದೆಯನ್ನು ವಿರೋಧಿಸಿ ಇಂದು ರೈತರು ದೇಶವ್ಯಾಪಿ ನಡೆಸಿದಂತಹ ಪರ್ಯಾಯ ಪೆರೇಡ್ಗೆ ವ್ಯಾಪಕ ಬೆಂಬಲ ವ್ಯಕ್ತ ಆಗಿದೆ. ದೆಹಲಿಯಲ್ಲಿ ಟ್ರ್ಯಾಕ್ಟರ್ ಮೆರವಣಿಗೆಯ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ನಡೆಸಿ ಜಲಫಿರಂಗಿಯನ್ನು ಬಳಸಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಪರ್ಯಾಯ ಪೆರೇಡ್ಗೆ ವ್ಯಾಪಕ ಬೆಂಬಲ ವ್ಯಕ್ತ ಆಗಿದೆ. ಕೃಷಿ ಕಾಯ್ದೆಯನ್ನು ರದ್ದು ಮಾಡಬೇಕು ಅಂತೇಳಿ ದೇಶಾದ್ಯಂತ ಘೋಷಣೆಗಳು ಮೊಳಗ್ತಾ ಇದ್ವು. ದಿಲ್ಲಿಯ ಸುತ್ತ 5 ಗಡಿಗಳಲ್ಲಿ ಕಳೆದ 2 ತಿಂಗಳಿಂದ ಪ್ರತಿಭಟಿಸ್ತಾ ಇರುವಂತಹ ರೈತರು ಮತ್ತು ದೇಶಾದ್ಯಂತ ಅವರಿಗೆ ಬೆಂಬಲವಾಗಿ ನಿಂತಿರುವಂತಹ ಲಕ್ಷಾಂತರ ರೈತರು, ಕಾರ್ಮಿಕರು, ಇತರರು ಸೇರಿದಂತೆ 72ನೇ ಗಣತಂತ್ರ ದಿನವನ್ನು ಅಭೂತಪೂರ್ವ ರೀತಿಯಲ್ಲಿ ಆಚರಣೆಯನ್ನು ಮಾಡಿದ್ದಾರೆ. ದೆಹಲಿಯ ಗಾಜಿಪುರ್ ಗಡಿಯಲ್ಲಿ ಟ್ರ್ಯಾಕ್ಟರ್ ರ್ಯಾಲಿಗೆ ತೆರಳಿದ್ದವರ ಮೇಲೆ ಅಶ್ರುವಾಯು ಪ್ರಯೋಗವನ್ನು ಮಾಡಲಾಗಿದೆ. ಕಿಸಾನ್ ಟ್ರ್ಯಾಕ್ಟರ್ ಪೆರೇಡ್ಗೆ ತೆರಳಿದ್ದಂತಹ ರೈತರ ಮೇಲೆ ಮನ ಬಂದಂತೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ಕೆಲವೆಡೆ ಪೊಲೀಸರ ಬ್ಯಾರಿಕೇಡ್ ಅನ್ನು ತಳ್ಳಿ ರೈತರು ನುಗ್ಗಲು ಪ್ರಯತ್ನವನ್ನು ನಡೆಸಿದ್ರು. ದೆಹಲಿಯ ಸಿಂಗು ಗಡಿಯಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಲಾಗಿದೆ ಹಾಗೂ ಅಕ್ಷರಧಾಮ ಬಳಿ ರೈತರ ಮೇಲೆ ಜಲಫಿರಂಗಿಯನ್ನು ಪ್ರಯೋಗ ಮಾಡಲಾಗಿದೆ. ದಿಲ್ಲಿಯಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದಿವೆ. ಬೆಳಗ್ಗೆ ಸಿಂಗು ಗಡಿಯಲ್ಲಿ ಕೆಲವರು ಪೊಲೀಸರ ತಡೆಬೇಲಿಗಳನ್ನು, ಡಂಪರುಗಳ ತಡೆಯನ್ನು ಭೇದಿಸಿ ದಿಲ್ಲಿಯನ್ನು ಪ್ರವೇಶವನ್ನು ಮಾಡಿದರು. ನಂತರ ಕೆಲವರು ದಿಲ್ಲಿಯ ಕೇಂದ್ರ ಪ್ರದೇಶಗಳತ್ತವೂ ಹೋಗಿ ಕೆಂಪುಕೋಟೆಯನ್ನು ಪ್ರವೇಶಿಸಿದರು ಅಂತೇಳಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಕೆಲವೆಡೆಗಳಲ್ಲಿ ಪೊಲೀಸರು ಲಾಠಿ ಪ್ರಹಾರ ಮತ್ತು ಅಶ್ರುವಾಯುವನ್ನು ಸಿಡಿಸಿದರು. ಆದರೆ ಇವರು ಸಂಯುಕ್ತ ಕಿಸಾನ್ ಮೋರ್ಚಾದ ಭಾಗವಾಗಿರುವಂತಹ ಪ್ರತಿಭಟನೆಕಾರರಲ್ಲ ಅಂತೇಳಿ ಸಂಯುಕ್ತ ಕಿಸಾನ್ ಮೋರ್ಚಾದ ಮುಖಂಡರು ಹೇಳಿಕೆಯನ್ನು ನೀಡಿದ್ದಾರೆ. ತಮ್ಮ ಮನವಿಗಳಿಗೆ ಅವರು ಶಾಂತಿಯುತವಾಗಿ ಪ್ರತಿಭಟನೆಯ ಟ್ರ್ಯಾಕ್ಟರ್ ಪೆರೇಡ್ಗಳನ್ನು ನಡೆಸಲಾಗಿದೆ ಅಂತೇಳಿ ಸಂಘಟನೆಯ ಮುಖಂಡರುಗಳು ಹೇಳಿಕೆಯನ್ನು ನೀಡಿದ್ದಾರೆ. ಈ ಕೆಲವು ಅಹಿತಕರ ಘಟನೆಗಳು ಕಳೆದ 7 ತಿಂಗಳಿಂದ ಅತ್ಯಂತ ಶಾಂತಿಯುತವಾಗಿ ನಡೀತಾ ಇರುವಂತಹ ಚಳುವಳಿಯನ್ನು ಹೆಸರು ಕೆಡಿಸುವಂತಹ ಪಿತೂರಿ ಇರಬಹುದು ಅಂತೇಳಿ ಕೆಲವು ರೈತ ಮುಖಂಡರು ಹೇಳಿಕೆಯನ್ನು ನೀಡಿದ್ದಾರೆ. ಇದನ್ನು ಮತ್ತೆ ಮತ್ತೆ ತೋರಿಸಿ ಜನಗಳನ್ನು ಉದ್ರೇಕಿಸುವಂತಹ ಪ್ರಯತ್ನವನ್ನು ಮಾಡಬೇಡಿ ಅಂತೇಳಿ ಎಐಕೆಎಸ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಹನನ್ ಮುಲ್ಲಾರ್ ಅವರು ಮಾಧ್ಯಮಗಳಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. घटना एक एक समय घट गया उसको तो हम निंदा करते हैं और हम उसके बावजूद भी पूरा देश में लाखों किसान आंदोलन में रत है, चल रहा है। मैं भी टिकरी बॉर्डर में था, वहां से आया, वहां भी शांतिपूर्ण सब जगह चल रहा है। तो वो जो घटना कुछ घट गया था उसके बाद फिर किसान रास्ता में है, शांतिपूर्ण चल रहा है और जब तक खत्म नहीं होगा किसान को अपील किया हम लोग शांतिपूर्ण रूप से इसको समाधान करो। और इस परिस्थिति में मीडिया भाई से भी मेरा अपील है जो जो घटना एक बार कोई घटा है उसको बार बार ना दिखा के जनता को और भड़काने का काम ना करके आज जो शांतिपूर्ण रूप से हो रहा है पूरा देश में और किस तरह किसान शांतिपूर्ण रूप से इसमें लगे हुए हैं इसको दिखाएं कि जनता के दिमाग में कुछ गलत खामियां पैदा ना हो। हम अपील करेंगे कि शांतिपूर्ण आंदोलन है, रहेगा, भविष्य में भी होगा शांतिपूर्ण आंदोलन। इसमें हम सबको मदद चाहते हैं, देशवासियों को मदद चाहते हैं, मीडिया को मदद चाहते हैं कि इस शांतिपूर्ण आंदोलन को बदनाम के हाथ से बचाए और किसान का जो जीने मरने का जो लड़ाई उसके सामने है इस लड़ाई में अन्नदाता को मदद करें। ಸಿಂಗು ಗಡಿಯಿಂದ ಪಾಣಿಪತ್ವರೆಗೆ ಸುಮಾರು 100 ಕಿಲೋಮೀಟರ್ ಉದ್ದಕ್ಕೂ ಟ್ರ್ಯಾಕ್ಟರ್ಗಳು ಬಂದು ಸೇರಿಕೊಂಡಿದ್ದರಿಂದ ರೈತರು ಪೊಲೀಸರು ವಿಧಿಸಿದಂತಹ ಮಾರ್ಗದಲ್ಲೇ ಸಾಗಲು ಸಾಧ್ಯ ಆಗಲಿಲ್ಲ. ದಿಲ್ಲಿ ನೋಯ್ಡಾ ಹೆದ್ದಾರಿಯಲ್ಲಿರುವಂತಹ ಚಿಲ್ಲಾದಲ್ಲಿ ಮೊದಲಿಗೆ ಪೊಲೀಸರು ಅನುಮತಿಯನ್ನು ನೀಡಿದ್ದರಿಂದ ರೈತರು ಬ್ಯಾರಿಕೇಡ್ಗಳನ್ನು ಮುರಿದು ಮುಂದೆ ಹೋಗ್ತಾ ಇದ್ರು. ನಂತರ ಪೊಲೀಸರು ಅನುಮತಿಯನ್ನು ನೀಡಿದರು. ಪಲ್ವಾಲ್ ಗಡಿಯಲ್ಲಿ ಬದರ್ಪುರ್ವರೆಗೆ 45 ಕಿಲೋಮೀಟರ್ ಟ್ರ್ಯಾಕ್ಟರ್ ಮೆರವಣಿಗೆಯನ್ನು ನಡೆಸಲು ಅನುಮತಿಯನ್ನು ನೀಡಲಾಗಿತ್ತು. ಆದರೆ 15 ಕಿಲೋಮೀಟರ್ಸ್ ಆಗಿ ಸಿಕ್ರಿಯನ್ನು ತಲುಪಿದಾಗ ಪೊಲೀಸರು
ಅಲ್ಲಿ ಲಾಠಿ ಪ್ರಹಾರವನ್ನು ನಡೆಸಿದರು. ಡಿವೈಎಫ್ಐ ಮುಖಂಡರ ಸಹಿತ ಹಲವರ ಅಲ್ಲಿ ಗಾಯಗೊಂಡಿದ್ದರು. ರೈತರು ಅಲ್ಲೇ ಕುಳಿತು ಪ್ರತಿಭಟನೆಯನ್ನು ಮುಂದುವರೆಸಿದರು ಅಂತೇಳಿ ಅಖಿಲ ಭಾರತ ಕಿಸಾನ್ ಸಭಾದ ಮುಖಂಡರು ಹೇಳಿಕೆಯನ್ನು ನೀಡಿದ್ದಾರೆ. ಕಳೆದ 60 ದಿನಗಳಿಂದ ಸರ್ಕಾರ ಪ್ರದರ್ಶಿಸ್ತಾ ಇರತಕ್ಕಂತಹ ಮೊಂಡುತನದ ನಿಲುವು ಕೂಡ ಇಂತಹ ಘಟನೆ ನಡೆಯಲು ಕಾರಣ ಆಗಿದೆ ಅಂತೇಳಿ ಸಂಯುಕ್ತ ಕಿಸಾನ್ ಮೋರ್ಚಾ ಹೇಳಿಕೆಯನ್ನು ನೀಡಿದೆ. ಈ ಕೆಲವು ಅಹಿತಕರ ಘಟನೆಗಳನ್ನು ಬಿಟ್ಟರೆ ಇಡೀ ದೇಶಾದ್ಯಂತ ಪೆರೇಡ್ ಶಾಂತಿಯುತವಾಗಿ ನಡೆದಿದೆ ಅಂತೇಳಿ ರೈತ ಮುಖಂಡರು ಹೇಳಿಕೆಯನ್ನು ನೀಡಿದ್ದಾರೆ. ಕರ್ನಾಟಕದಲ್ಲೂ ಪರ್ಯಾಯ ಪೆರೇಡ್ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿತ್ತು. ರಾಜಧಾನಿ ಬೆಂಗಳೂರು ಸೇರಿದಂತೆ ಇತರೆ ಜಿಲ್ಲೆಗಳಲ್ಲಿ ರೈತರ ರ್ಯಾಲಿ ಆಕರ್ಷಣೀಯವಾಗಿತ್ತು. ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳು ಮೊಳಗಿಸಿದರು. ರೈತ ಕಾರ್ಮಿಕ ಸಂಹಿತೆ ವಿರೋಧಿಸಿ ಸಂವಿಧಾನ ರಕ್ಷಣೆಗಾಗಿ ನಾವು ನೀವು ಕಾರ್ಯಕ್ರಮ ನಡೆಯಿತು. ಸಿಐಟಿಯು, ಜನವಾದಿ ಮಹಿಳಾ ಸಂಘಟನೆ, ಡಿವೈಎಫ್ಐ, ಎಸ್ಎಫ್ಐ, ಪ್ರಾಂತ ರೈತ ಸಂಘ, ಕೂಲಿಕಾರ ಸಂಘಟನೆಗಳು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ನಂತರದಲ್ಲಿ ಅವರೆಲ್ಲ ರೈತರ ಪರ್ಯಾಯ ಪೆರೇಡ್ನಲ್ಲಿ ಭಾಗವಹಿಸಿದರು. ರೈತರ ಪರ್ಯಾಯ ಪೆರೇಡ್ಗೆ ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ಆಗಮಿಸ್ತಾ ಇದ್ರು. ಕೋಲಾರದಿಂದ ಹಾಗೂ ಚಿಕ್ಕಬಳ್ಳಾಪುರದಿಂದ ಹೊರಟ ಟ್ರ್ಯಾಕ್ಟರ್ಗಳನ್ನು ತಡೆಹಿಡಿದಿದ್ರು. ಮಡಿಕೇರಿಯಿಂದ ಹೊರಟ ಟ್ರ್ಯಾಕ್ಟರ್ಗಳನ್ನು ಪೊಲೀಸರು ತಡೆಹಿಡಿದಿದ್ರು. ಟ್ರ್ಯಾಕ್ಟರ್ ಬಿಡುವಂತೆ ಸ್ಥಳದಲ್ಲಿಯೇ ರೈತರು ಪ್ರತಿಭಟನೆ ನಡೆಸಿದರು. ಕೊನೆಗೆ ಪೊಲೀಸರು ವಾಹನ ವ್ಯವಸ್ಥೆ ಮಾಡಿದರು. ಆ ಮೂಲಕ ಅವರು ಬೆಂಗಳೂರಿನ ರೈತರ ರ್ಯಾಲಿಯಲ್ಲಿ ಭಾಗವಹಿಸಿದರು. ಕೋಲಾರದಿಂದ ಬಂದ ಟ್ರ್ಯಾಕ್ಟರ್ಗಳನ್ನು ಪೊಲೀಸರು ಹೊಸಕೋಟೆಯೇ ಟೋಲ್ಗೇಟ್ನಲ್ಲಿ ತಡೆ ಹಿಡಿಯುತ್ತಿದ್ರು. ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ರಿ, ರೈತರಿಗೂ ಪೊಲೀಸರಿಗೂ ಸಾಕಷ್ಟು ಜಟಾಪಟಿಗಳು ನಡೆಯಿತು. ಕೊನೆಗೂ ರೈತರು ಪೊಲೀಸರನ್ನು ಒಪ್ಪಿಸಿ 5 ಟ್ರ್ಯಾಕ್ಟರ್ಗಳನ್ನು ಬಿಡಿಸಿಕೊಂಡು ಫ್ರೀಡಂ ಪಾರ್ಕ್ನತ್ತ ಧಾವಿಸಿದರು. ರೈತರ ಹೋರಾಟಕ್ಕೆ ಮಕ್ಕಳು ಛದ್ಮವೇಷನ್ನ ಹಾಕಿ ಬೆಂಬಲವನ್ನ ನೀಡಿದರು. ನೇಗಿಲನ್ನ ಹೊತ್ತ ರೈತನ ಛದ್ಮವೇಷ, ರೈತ ಮಹಿಳೆಯ ಛದ್ಮವೇಷ ರ್ಯಾಲಿಗೆ ಮೆರುಗನ್ನ ತುಂಬಿದವು. ಲಿಂಗತ್ವ ಅಲ್ಪಸಂಖ್ಯಾತರು ಕೂಡ ರೈತರ ಹೋರಾಟಕ್ಕೆ ಬೆಂಬಲವನ್ನ ನೀಡಿದರು. ಒಟ್ಟಾರೆ ದೆಹಲಿ, ಕರ್ನಾಟಕ ಸೇರಿದಂತೆ ಇತರ ಕಡೆಗಳಲ್ಲಿ ಪರ್ಯಾಯ ಪೆರೇಡ್ಗೆ ವ್ಯಾಪಕ ಬೆಂಬಲ ವ್ಯಕ್ತ ಆಗಿದೆ. ಮೋದಿ ಸರ್ಕಾರಕ್ಕೆ ಇವತ್ತಿನ ರೈತ ಮತ್ತು ಕಾರ್ಮಿಕರ ಪರ್ಯಾಯ ಪೆರೇಡ್ ಎಚ್ಚರಿಕೆಯ ಗಂಟೆಯಾಗಿದೆ. ಕೃಷಿ ಕಾಯ್ದೆಯನ್ನು, ಕಾರ್ಮಿಕ ಸಮಿತಿಯನ್ನು ರದ್ದು ಮಾಡದೆ ಹೋದರೆ ಮೋದಿ ಸರ್ಕಾರಕ್ಕೆ ಮುಂಬರುವ ದಿನಗಳಲ್ಲಿ ಕಷ್ಟದ ದಿನಗಳು ಎದುರಾಗಲಿವೆ ಅಂತೇಳಿ ಈ ಪರ್ಯಾಯ ಪೆರೇಡ್ ಸೂಚನೆಯನ್ನು ಕೊಡ್ತಾ ಇದೆ. ಮೋದಿ ಸರ್ಕಾರ ರೈತ ಕಾರ್ಮಿಕರ ಮುಂದೆ ಮಂಡಿಯೂರಿ ಕೂಡುವಂತಹ ದಾರಿಯನ್ನು ಬಿಟ್ಟರೆ ಬೇರಾವ ಮಾರ್ಗಗಳು ಕೂಡ ಈಗ ಇಲ್ಲ ಎನ್ನುವಂಥದ್ದನ್ನು ಮೋದಿ ಸರ್ಕಾರ ಅರಿಯಬೇಕಾಗಿದೆ. ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ.